ಭಕ್ತಗಳಿಗೆ ಸ್ವಾಗತ ಸುಸ್ವಾಗತ. ನಾವು ತಾಂಡೂರು ತೆಲಂಗಾಣ ವಿಕಾರಾಬಾದ್ ಜಿಲ್ಲಾ. ಈ ಪಾದಯಾತ್ರೆಗಳಿಗೆ ಎಲ್ಲರಿಗೆ ಊಟ ನಾಷ್ಟ ಬಿಡಬೇಕಂತೇಳಿ ತಾಂಡೂರು ಎಮ್ ಎಲ್ ಎ ರೋಹಿತ್ ರೆಡ್ಡಿ ವಸೇನ ನಿಂತ ರೇಣುಕಾ ನಾಗ ಎಲ್ಲಮ್ಮ ಭಕ್ತಜನಗಳು ಇಲ್ಲಿ ಸೇವಾ ಮಾಡಲಿಕ್ಕೆ ತಾಂಡೂರಿನಿಂದ ಬಂದೆವು ನಿನ್ನೆ ರಾತ್ರಿ ನಿಂತ. ಈಗನು ಎಮ್ ಎಲ್ ಎ ಅವರು ಬಂದು ಮತ್ತೆ ಊಟದು ಚಾಲು ಮಾಡುತ್ತಾರೆ. ಈಗ ಎಲ್ಲ ಭಕ್ತಗಳಿಗೆ ನೀರು ಊಟ ನಾಷ್ಟ ಯಾರಿಗೂ ತಕ್ಲೀಫ್ ಮಾಡಿ ಇದು ಬ್ಯಾಡ್ ಅಂತೇಳಿ ಇಲ್ಲಿ ನಾವು ಚಾಲು ಮಾಡಿದ್ದೀವಿ. ಈ ವರ್ಷ ಮುಂದೆನೂ ಇಡ್ತೀವಿ ಹಿಂಗೆ ಚಾಲು. ಇವತ್ತು ಈಗ ಈ ವರ್ಷ ಹೊಸದು ಮುಂದಿನಿಂದ ಚಾಲು ಮಾಡ್ತೀವಿ ಎಲ್ಲಾಗ. ನಮ್ಮ ಹೆಸರು ಬಂಡಾರಂ ಸುಧಾಕರ್, ನಾ ಟೆಂಪಲ್ ಚೇರ್ಮನ್ ತಾಂಡೂರು. ನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅನಂತನಾಗ್ ದೇಶಪಾಂಡೆ. ವೀಕ್ಷಕರೇ, ನಾವೀಗ ತೋರಿಸ್ತಾ ಇದ್ದೀವಿ ಮಹಾರಾಷ್ಟ್ರದಲ್ಲಿರುವ ತುಳಜಾಪುರ ಅಂಬಾಭವಾನಿ ದೇವಸ್ಥಾನ. ಏನಿದು ಚಿತ್ತಾಪುರದಲ್ಲಿರುವ ನಾಗವಿಯಲ್ಲಮ್ಮ ದೇವಸ್ಥಾನ ಏನಿದೆ, ರಾಷ್ಟ್ರಕೂಟರ ಕುಲದೇವತೆ ನಾಗವಿಯಲ್ಲಮ್ಮ ಮತ್ತು ತುಳಜಾಪುರದಲ್ಲಿರುವ ಅಂಬಾಭವಾನಿ ದೇವಸ್ಥಾನವು ಸೀಗೆ ಹುಣ್ಣಿಮೆಯೊಂದು ನಡೆಯುತ್ತಿರುವ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಸಹಸ್ರಾರು ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಇಲ್ಲಿ ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ತಾರೆ. ಮುಖ್ಯವಾಗಿ ಹೇಳಬೇಕಂದ್ರೆ ಈ ದೇವಸ್ಥಾನಕ್ಕೆ ಏನು ಆದಾಯ ಬರುತ್ತೆ, ಇದು ಕರ್ನಾಟಕ ರಾಜ್ಯದ ಎಲ್ಲ ಭಕ್ತಾದಿಗಳಿಂದ. ನೀವು ನೋಡ್ತಾ ಇದ್ದೀರಿ, ಈಗ ಲಕ್ಷಾಂತರ ಜನ ಭಕ್ತಾದಿಗಳು ಬಂದು ಇಲ್ಲಿ ಆಶೀರ್ವಾದ ಪಡೆದು ತಮ್ಮ ಕಾಣಿಕೆಯನ್ನು ನೀಡಿ ಈ ಒಂದು ದೇವಸ್ಥಾನದಲ್ಲಿ ತಮ್ಮ ಭಕ್ತಿಯನ್ನು ಅರ್ಪಿಸ್ತಾರೆ. ಏನೇ ಸರ್? ಕಿರಣ್ ಸರ್, ನಮ್ಮದು ಎಷ್ಟು ವರ್ಷದಿಂದ ಈ ದೇವಸ್ಥಾನ? 12 ವರ್ಷದಿಂದ ಪಾದಯಾತ್ರೆ ಬರ್ತಾ ಇದ್ದೀವಿ. ಹರಕೆಯಿಂದ ಬರ್ತಾ ನಮ್ಮ ಎಲ್ಲ ಸಕ್ಸಸ್ ಆಗ್ತಿದೆ ಕೆಲಸಗಳೆಲ್ಲ, ಅದಕ್ಕೋಸ್ಕರ ತಾಯಿ ಎಲ್ಲ ಕೊಡ್ತಾ ಇದ್ದಾಳೆ. ಎಲ್ಲ ಫ್ಯಾಮಿಲಿ ಜೊತೆ ಬಂದರೆ? ಇಲ್ಲ ಸರ್, ಎಲ್ಲ ಫ್ರೆಂಡ್ ಜೊತೆ ಪಾದಯಾತ್ರೆ ಸೋಲಾಪುರಿಂದ ಬಂದಿದ್ದೀವಿ. ವನಿತಾ ಸಾವಳಿರಾಮ್ ಗಾವಡೆ, ಕಹಾನ್ ಸರ್? ಹಮ್ ಪುನಾ ಸೇ ಆಯೇ ಹೈ.
कितना साल से? हम 28 साल से, लेकिन मैं 28 साल के बाद फर्स्ट टाइम अभी आई हूँ। जॉब के वजह से आ नहीं सकती थी, मेरे बहुत उम्मीद थी कि आज आना चाहिए। और हमारे को सोलापुर रोड में सोलापुर हाईवे बंद हो गया था, लेकिन मन से इतनी इच्छा थी तो इतना अच्छा दर्शन हो गया, तो माता जी को मेरा बहुत बहुत प्रणाम। जो दुगुना वो दुगुना सोना छोड़ के है।